ಸೊ ಗೈಸ್ ಇದನ್ನು ಲೈಕ್ನ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆ ಸ್ಟುಡಿಯೋ ಕನ್ನಡ ಟೈಮ್ಸ್ ಮತ್ತು ವಾಟ್ಸಪ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ಜಾಯ್ನ್ ಆಗಿ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಸೀಸನ್ 10 ನಿನ್ನೆ ಎಪಿಸೋಡ್ ಏನನ್ನಿಸ್ತು, ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಕ್ಕಾಪಟ್ಟೆ ಚಿತ್ರಗುರು ಕೆಲವು ವಿಷಯಗಳ ಬಗ್ಗೆ ಎಷ್ಟು ಚೆನ್ನಾಗಿ ಕ್ಲಾಸ್ ತಗೋತಾರೆ, ಆದರೆ ಜನ ಎಷ್ಟೋ ವಿಷಯಗಳ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಬಡ್ಕೋತಿದ್ರು ಕೂಡ ಅದ್ರ ಬಗ್ಗೆ ತಲೆನೂ ಹಾಕಿ ಕೂಡ ನೋಡಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಎಷ್ಟೋ ಜನ ಹಿಂದೆ ಎಷ್ಟೋ ಸ್ಪರ್ಧಿಗಳ ಬಗ್ಗೆ ತುಂಬ ಮಾತಾಡಿದ್ದಾರೆ, ಲಿಮಿಟ್ ಕ್ರಾಸ್ ಮಾಡಿ ಕೂಡ ಮಾತಾಡಿದ್ದಾರೆ, ಆ್ಯಂಡ್ ಎಷ್ಟೋ ಜನ ಟಾರ್ಗೆಟ್ ಮಾಡಿ ಕಳಪೆ ಕೊಡಬೇಕಂತ ಕೂಡ ಮಾಡಿದ್ದಾರೆ. ಇದನ್ನೆಲ್ಲ ಮಾತಾಡದೇ ಇರೋರು ಅದು ಹೆಂಗೆ ಕಾರ್ತಿಕ್ ವಿಷಯ ಮಾತ್ರ ತೊಗೊಂಡು ಮಾತಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ. ತುಂಬ ಜನ ಹೇಳ್ತೀರಿ ನೆನ್ನೆ ಲೈವ್ ಬಂದರು ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ಬ್ರೋ ಕಾರ್ತಿಕ್ ಅವರು, ನನಗೆ ಅದನ್ನು ನೋಡಿದಾಗ ಟಾರ್ಗೆಟ್ ಅಂತ ಅನಿಸ್ತಿಲ್ಲ. ಬಟ್ ಅದಾದಮೇಲೆ ತುಂಬ ವಿಷಯಗಳಿದೆಯಲ್ಲ ಗುರು ಇದ್ರ ಬಗ್ಗೆ ಮಾತಾಡೋದಕ್ಕೆ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ, ಬರೀ ಕಾರ್ತಿಕ್ ಅವ್ರನ್ನ ಇವಾಗ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಕೂಡ ಅನಿಸುತ್ತೆ. ಇರಲಿ, ಕಾರ್ತಿಕ್ ಅವ್ರ ವಿಷಯ ಏನಿತ್ತು, ಅದು ಕ್ಲಾರಿಟಿ ಕೊಟ್ಟರು, ಏನಾಯಿತು ಎಲ್ಲನೂ ಹೇಳಿದ್ರು, ಅದೊಂಥರ ಫೈನ್. ಬಟ್ ಅದೇ ರೀತಿ ಬೇರೆ ವಿಷಯಗಳ ಬಗ್ಗೆ ಮಾತಾಡೋದು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಡ್ರೋನ್ ಪ್ರತಾಪ್ ಅವ್ರಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇತ್ತು, ಅದ್ರ ಬಗ್ಗೆ ನೋಡಿದ್ದಾರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ, ಆ್ಯಂಡ್ ಅದ್ರ ಬಗ್ಗೆ ಒಂದು ಟಾಪಿಕ್ನ ತೊಗೊಂಡು ನೆನೆ ಮಾತಾಡಿದ್ರು ಅಲ್ವಾ. ಸೊ ಇದೇ ರೀತಿ ಎಷ್ಟೋ ವಿಷಯಗಳಿದೆ, ಅದನ್ನು ನೋಡ್ತಾರೆ, ನೋಡಿದ್ರು ಕೂಡ ಅದ್ರ ಬಗ್ಗೆ ಟಚ್ ಮಾಡ್ತಾರೆ ಅಂದರೆ ಅರ್ಥ ಮಾಡ್ಕೊಡಿ, ಇಲ್ಲಿ ಎಷ್ಟೋ ಸ್ಪರ್ಧಿಗಳಿಗೆ ಸ್ವಲ್ಪ ಆರಾಮಾಗಿ ಅವ್ರು ಮುಂದೆ ಹೋಗಿ ಬಿಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಅಥವಾ ಅವ್ರನ್ನ ಕೆಣ್ಕೊಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಅನಿಸುತ್ತೆ ಗೈಸ್, ಮಾತಾಡಿದ್ರೆ ಎಲ್ಲ ವಿಷಯಗಳನ್ನ ಮಾತಾಡಬೇಕು, ಅಟ್ಲೀಸ್ಟ್ ತುಂಬ ಎಲ್ಲನೂ ಕೆದ್ಕೋದು ಬೇಡ. ಮೇನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಕೇಳಿದ ಪ್ರಶ್ನೆಗಳಿತ್ತು, ಅದಕ್ಕೆ ಉತ್ತರ ಸಿಗಲಿಲ್ಲ ಅಂತ ಅನ್ಕೋತೀನಿ. ಇರಲಿ, ಏನೂ ಮಾಡೋಕ್ಕಾಗಲ್ಲ. ನಿಮ್ಗೆ ಅನಿಸುತ್ತೆ ಗೈಸ್ ಇದನ್ನೆಲ್ಲ ನೋಡಿದಾಗ, ಆದಷ್ಟು ಬೇಗ ಸುದೀಪಣ್ಣ ಈ BBK ಟೀಮ್ ಅವ್ರಿಗೆ ದೊಡ್ಡ ನಮಸ್ಕಾರ ಮಾಡಿ ಇದನ್ನು ಬಿಟ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ, ಇವ್ರಗಳಿಂದ ಇವ್ರ ಹೆಸರು ಹಾಳಾಗ್ತದೆ ಅಷ್ಟೇ. ಸೊ ಅದನ್ನು ಬಿಟ್ಟರೆ ಇವಾಗ ಒಂದು ಪ್ರೊಮೋ ಬಿಟ್ಟಿದ್ದಾರೆ, ಕಾರ್ತಿಕ್ ಸಂಗೀತ ದೋಸ್ತಿ ಮುಗಿದ ಅಧ್ಯಾಯ ಅಂದ್ಬಿಟ್ಟು. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೊಮೋ ನೋಡ್ಕೊ ಬನ್ನಿ, ಕೆಲವು ವಿಷಯಗಳಿದೆ, ಮಾತಾಡೋಣ. ಇದರಲ್ಲಿ ಮನೆ ತನಕ ಬೇಕಾಗಿರೋ ಫ್ರೆಂಡ್ಶಿಪ್ ಯಾವುದು? ನಮ್ಮಂತ ಫ್ರೆಂಡ್ಶಿಪ್ ನ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲೇ ಬಿಟ್ಟು ಹೋಗೋ ಫ್ರೆಂಡ್ಶಿಪ್ ಯಾವುದು? ಕಾರ್ತಿಕ್ ಅವ್ರಿಗೆ ಗೊತ್ತಿರುತ್ತೆ ನನಗೆ ಈ ವಿಷಯದಲ್ಲಿ ನೋವು ಆಗತ್ತೆ ಅಂತ, ಆದ್ರೂ ಬಂದ್ಬಿಟ್ಟು ಆ ನೋವು ಮಾಡ್ತಾರೆ. ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಬಟ್ ನಾನು ಕಂಟಿನ್ಯೂ ಮಾಡಬೇಕು ಅಂತ ಅನ್ಸಿದ್ರು ಆ ಕಡೆಯಿಂದ ನೋವು ಅಂತಾನೇ ಇದೆ. ಆ ಫ್ರೆಂಡ್ಶಿಪ್ನ ಫ್ರೆಂಡ್ಶಿಪ್ ಹೋಗಿದೆ ಸರ್, ಫಸ್ಟ್ ಆಫ್ ಆಲ್ ಉಳಿದು ಇಲ್ಲ, ಹೊರಗಡೆ ಹೋದ್ಮೇಲೂ ಕೂಡ ನಾನು ಅದನ್ನ ಪ್ಯಾಚ್ ಮಾಡ್ಕೊಳಕ್ ನೋಡೋದು ಇಲ್ಲ. ಸೊ ಪ್ರೊಮೋ ನೋಡಿದ್ರೆ ಏನು ಸೇರ್ಕೊಳ್ಳಿ ಕಮೆಂಟ್ ಸೆಕ್ಷನ್ ತಿಳಿಸಿ. ತುಂಬ ಚೆನ್ನಾಗಿತ್ತು ಎಲ್ಲರ ಫ್ರೆಂಡ್ಶಿಪ್, ಈಗೆಲ್ಲ ಹೆಕ್ಕುಟ್ಟು ಹೋಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ರೀತಿ ಟಾಸ್ಕ್ನ ಕೊಟ್ಟಿದ್ದಾರೆ, ಇದರಲ್ಲಿ ಮನೆ ತನಕ ಬೇಕಾಗಿರೋ ಎಲ್ಲರೂ ಕೂಡ ಫೋಟೋಗಳು ತೋರಿಸ್ತಿದ್ದಾರೆ. ಸೊ ಅದರಲ್ಲಿ ಯಾರು ಫ್ರೆಂಡ್ಶಿಪ್ ಈ ಮನೆ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ, ಏನು ಹೊರಗಡೆ ತೊಗೊಂಡು ಹೋಗಿ ಕ್ಯಾರಿ ಮಾಡ್ತಾರೆ ಅನ್ನೋಂಥದ್ದು. ಸೊ ಡ್ರೋನ್ ಪ್ರತಾಪ್ ಪಕ್ಕ ಇರೋದು ಇನ್ನೊಬ್ರು ಯಾರಂತ ಗೊತ್ತಿಲ್ಲ, ಮೇ ಬಿ ನಮ್ರತ ಅವ್ರು ಇರ್ಬೋದು, ಆ್ಯಂಡ್ ಇನ್ನೊಂದು ಸಂಗೀತ. ಫ್ರೆಂಡ್ಶಿಪ್ ಯಾವುದು? ನಮ್ರತ ಫ್ರೆಂಡ್ಶಿಪ್ ನಮ್ಮ ವಿನಯ್ ಆ್ಯಂಡ್ ನಮ್ರತ ಗುರು. ಸೀರಿಯಸ್ಲಿ ನಮ್ರತ ಒಂದು ಸ್ವಲ್ಪ ಎಲ್ಲ ಒಂದು ಕಡೆ ವಿನಯ್ ಅವ್ರನ್ನ ಬಿಟ್ಕೊಟ್ಟಿರ್ಬೋದು ಅನ್ನೋ ರೀತಿ ಕಾಣಿಸಿರ್ಬೋದು, ಬಿಟ್ಕೊಟ್ಟಿಲ್ಲ. ಬಟ್ ವಿನಯ್ ಮಾತ್ರ ಯಾವತ್ತೂ ಅವರ ಫ್ರೆಂಡ್ಸ್ಗಳನ್ನ ಬಿಟ್ಕೊಡ್ಲಿಲ್ಲ ಗುರು. ಆ ವ್ಯಕ್ತಿ ತುಂಬ ಜನ ಬರೀ ಹೇಟ್ ಮಾಡೋದೇ ಆಗಿದೆ, ಆ ವ್ಯಕ್ತಿ ಇರುವಂಥ ಒಳ್ಳೆ ಗುಣಗಳನ್ನ ಕೂಡ ನಾವು ನೋಡಬೇಕಾಗುತ್ತೆ. ಆ ಫ್ರೆಂಡ್ಶಿಪ್ನ ಹಂಗೆ ಇಟ್ಕೊಂಡಿದ್ದಾರೆ. ಕ್ರೇಜಿ, ಮೇ ಬಿ ಇಲ್ಲೇ ಬಿಟ್ಬಿಟ್ಟು ಹೋಗೋದಂತಂದ್ರೆ ಕಾರ್ತಿಕ್ನ ಸೆಲೆಕ್ಟ್ ಮಾಡ್ಕೋಬೋದು ಅನ್ಕೋತೀನಿ ಅವರು ಕೂಡ. ನೋಡೋಣ ಏನಾಗುತ್ತೆ ಅಂತ, ಬಿಕಾಸ್ ಆ ವರ್ಡ್ನ ಯೂಸ್ ಮಾಡಿರೋರು. ತನೀಶ್ ಅವರು ಕಾರ್ತಿಕ್ ಫ್ರೆಂಡ್ಶಿಪ್ನ ಇಲ್ಲೇ ಕಳ್ಕೊಳಕ್ಕೆ ಇಷ್ಟಪಡ್ತಿದ್ದಾರೆ ಅಂದರೆ ಮೇ ಬಿ ಅವ್ರಿಗೆ ತುಂಬ ಹರ್ಟ್ ಆಗಿದೆ. ಸೊ ಅಂದರೆ ಅವ್ರು ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ಈ ಥರ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಅನ್ಸಕ್ಕೆ ಶುರುವಾಗಿದೆ. ಸೊ ಅದಕ್ಕೋಸ್ಕರ ಅಂದ್ಕೊತೀನಿ. ಸಂಗೀತ ಕೂಡ ಕಾರ್ತಿಕ್ ಅವ್ರನ್ನ, ಆ್ಯಕ್ಚುಲಿ ಕಾರ್ತಿಕ್ ಅವ್ರಲ್ಲೂ ಕೂಡ ಒಳ್ಳೆ ಗುಣಗಳಿದೆ. ಆ್ಯಂಡ್ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ವಿಲ್ಲ, ಅಂದರೆ ಆ ಥರ ಈ ಥರ ಅಂದ್ಕೊಂಡು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಆ ರೀತಿ ಏನಿಲ್ಲ, ರಿಯಾಲಿಟಿನೇ ಬೇರೆ ಇದೆ. ಬಟ್ ಏನು ಮಾಡೋಣ, ಸೋಷಿಯಲ್ ಮೀಡಿಯಾ ಏನು ತೋರಿಸೋದು ನಂಬಬೇಕಾಗುತ್ತೆ. ಆ್ಯಂಡ್ ಒಂದು ವಿಷಯ ಏನಪ್ಪ ಅಂದರೆ, ಕಾರ್ತಿಕ್ ಅವರು ಒಬ್ಬರನ್ನ ಉರ್ಸಕ್ಕೆ ಹೋಗಿ ಇನ್ನೊಬ್ಬರನ್ನ ಕಳ್ಕೊತಿದ್ದಾರೆ ಅಂತ ಅನ್ಸುತ್ತೆ ಅಷ್ಟೇ. ನನಗೆ ಈ ವಿಷಯದಲ್ಲಿ ನೋವು ಆಗತ್ತೆ ಅಂತ, ಆದರೂ ಬಂದ್ಬಿಟ್ಟು ನೋವು ಮಾಡ್ತಾರೆ. ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಬಟ್ ನಾನು ಕಂಟಿನ್ಯೂ ಮಾಡಬೇಕು ಅಂತ ಅನ್ಸಿದ್ರು ಆ ಕಡೆಯಿಂದ. ಸೊ ಕಾರ್ತಿಕ್ ಅವ್ರ ಮನಸ್ಸಲ್ಲಿ ಇನ್ನೂ ಆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅನ್ನೋಂಥದ್ದು ಇದೆ, ಆದರೆ ಇಲ್ಲಿ ಸಂಗೀತ ಅವರು ಕ್ಲಿಯರ್ ನೋ ಅಂತ ಹೇಳ್ತಿರುವಂಥದ್ದು ನೋ ಅಂತಾನೆ ಇದೆ. ಆ ಫ್ರೆಂಡ್ಶಿಪ್ ಹೋಗಿತ್ತು ಯಾರ ಬಗ್ಗೆ ಅಂತಾನೆ, ಅದು ಸಂಗೀತನೇ ಅದು. ಆ್ಯಕ್ಚುಲಿ ನಾನು ಕಂಟಿನ್ಯೂ ಮಾಡ ಕಡೆಯಿಂದ ನೋ ಅಂತಾನೆ ಇದೆ. ಆ ಫ್ರೆಂಡ್ಶಿಪ್ ಹೋಗಿದೆ ಸರ್, ಫಸ್ಟ್ ಆಫ್ ಆಲ್ ಉಳಿದು ಇಲ್ಲ, ಹೊರಗಡೆ ಹೋದ್ಮೇಲೆ. ಮೇ ಬಿ ಸಂಗೀತ ಅವ್ರಿಗೆ ಹರ್ಟ್ ಆಗಿರುವಂಥದ್ದು ನಮ್ರತ್ ಅವ್ರ ಜೊತೆ ಇರುವಂಥ ಜಾಸ್ತಿ. ನಿಮಗೆ ಗೊತ್ತಿರ್ಬೋದು ಯಾವುದೋ ಒಬ್ರು ಹೀರೋಯಿನ್ ಬರ್ತಾರಲ್ಲ ಅಪ್ಪ, ಅವ್ರ ಹೆಸರು ಮರ್ತೋಗಿದೆ ನನಗೆ. ಸೊ ಅವ್ರು ಬಂದಾಗ ಕೂಡ ಅವ್ರು ಎಷ್ಟು ಜಲಸ್ ಫೀಲ್ ನೋಡ್ತಾ ಇರಿ ನೀವು ಕೂಡ, ಸೊ ಎಷ್ಟು ಜಲಸ್ ಆಗ್ತಿರೋ ಅಂತ. ಸೊ ಹಿಂಗಿರ್ಬೇಕಾದ್ರೆ ಇನ್ನು ನಮ್ರತ್ ಅವ್ರ ಜೊತೆ ಅಷ್ಟೆಲ್ಲ ಆಟ ಆಡ್ತಿರ್ಬೇಕಾದ್ರೆ ಸೀರಿಯಸ್ಲಿ ನಮ್ರತ್ ಯಾರು ಸಂಗೀತ ಅವರು ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಸೊ ಆಗಿ ಈ ನಿರ್ಧಾರನ ತೊಗೊಂಡಿದ್ದಾರೆ ಅಂತ ಅನ್ಕೋತೀನಿ. ಬೇಕಾದ್ರೆ ನಮ್ಮ ಜೊತೆ ಇರೋರು ನಾವು ಅಥವಾ ನಾವು ಇಷ್ಟಪಟ್ಟ ವ್ಯಕ್ತಿ ಒಬ್ಬನೇ ಇದ್ಬಿಟ್ರು ನಾವು ಇಷ್ಟಪಟ್ಬಿಡ್ತೀವಿ ಮತ್ತೆ ಹೋಗ್ತೀವಿ, ಆದರೆ ಬೇರೆಯವ್ರ ಜೊತೆ ಹೋಗ್ತದೇನೆ ಅಂದರೆ ಅದನ್ನು ಇಷ್ಟಪಡೋಕ್ಕಾಗಲ್ಲ. ಸೊ ಕ್ಲಿಯರ್ ಆಗಿ ಸಂಗೀತ ಅವ್ರ ಕಡೆಯಿಂದ ನೋ ಅಷ್ಟೇ. ಆ್ಯಂಡ್ ಕಾರ್ತಿಕ್ ಅವರು ಸ್ವಲ್ಪ ಉರ್ಸಕ್ಕೆ ಹೋದ್ರು ಅಂತ ಅನ್ಕೋತೀನಿ, ಅಥವಾ ಫ್ರೆಂಡ್ಲಿ ಆದರೂ ಏನೋ ಕಾಣೆ ಗೊತ್ತಿಲ್ಲ. ಬಟ್ ಏನಪ್ಪ ಅಂದರೆ ಇಲ್ಲಿ ಒಂದು ಫ್ರೆಂಡ್ಶಿಪ್ನ ಕಳ್ಕೊಂಡಿದ್ದಾರೆ. ತನೀಶ್ ಅವರು ಕೂಡ
ನೋಡೋಣ. ತುಂಬ ಜನ ಕಳ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ ಬಿಗ್ ಬಾಸ್ ಮನೆಗೆ ಬಂದು, ಅಟ್ಲೀಸ್ಟ್ ಹೊರಗಡೆ ಹೋದ್ಮೇಲೆ ಜನಗಳ ಪ್ರೀತಿನ ಸಂಪಾದನೆ ಮಾಡಿದ್ರೆ ಅದನ್ನು ಉಳಿಸ್ಕೊಂಡು ಹೋಗಲಿ, ಒಳ್ಳೇದಾಗಲಿ ಅವ್ರಿಗೂ ಕೂಡ. ಆ್ಯಂಡ್ ಇವತ್ತು ಟ್ವಿಟರ್ ಕೂಡ ಟ್ರೆಂಡ್ ಆಡ್ತಾ ಇದೆ, ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಗುಡ್ ಲಕ್ ಗೈಸ್, ಆ್ಯಂಡ್ ನೋಡೋಣ ಏನು ಕದೇನಾಗುತ್ತೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಆ್ಯಂಡ್ ಬಾಯ್.